ಹಲೋ ಹೇಳ್ರಿಗೂ ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಒಂದು ಸೀನ್ ಆಗ್ಬಿಟೈತೆ, ಕಾಲೇಜಿಂದ ಮನೆಗೆ ಓಡೋಣ ಅಂದ್ಕೊಂಡು ಒಟ್ನ ಸ್ವಲ್ಪ ಲ್ಯಾಂಪ್ ಬೇರೆ ಹೊಡೆದೋಗಿತ್ತು. ಲ್ಯಾಂಪ್ನ ಹಾಕ್ಸ್ಕೊಂಡು ಹಂಗೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಹತ್ರ ಹೋಗಿ ಅಂದರೆ ರೀಫಂಡ್ ಮಾಡಬೇಕಿತ್ತಲ್ಲ ಗಾಡಿದು, ಅದನ್ನು ಕೇಳೋಣ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಹೊರಟೆ. ನೋಡಿದ್ರೆ ಗಾಡಿ ಕೈ ಕೊಟ್ಬಿಡ್ತು, ಸ್ಟಾರ್ಟೇ ಆಗ್ತಿಲ್ಲ. ಸ್ಟಾರ್ಟ್ ಆಗಿ ಒಂದು ರೌಂಡ್ ಹಿಂಗೆ ಹೋಗಿ ಒಂದು ಟೀ ಕುಡ್ಕೊಂಡು ಹಿಂಗೆ ಬಂದು ಕಾಲೇಜ್ ಹತ್ರ ಗಾಡಿ ಹಾಕ್ದೆ ಹುಡುಗರಿದ್ರು ಅಂತ ನೋಡಿದ್ರೆ ಸಡನ್ನಾಗಿ ಬ್ಯಾಟ್ರಿ ಆಫು, ಎಲ್ಲ ಆಫು, ಗಾಡಿನೇ ಸ್ಟಾರ್ಟ್ ಆಗ್ತಿಲ್ಲ. ಇಲ್ಲೊಂದು ಮೆಕ್ಯಾನಿಕ್ ಅಂಗಡಿದು ಅವ್ರ ಹತ್ರ ಕೇಳೋಣ. ಶೋರೂಮಿಗೆ ಫೋನ್ ಹಾಕಿದ್ದೆ, ಅವರಂದರು ಫ್ಯೂಸ್ ಏನಾದರೂ ಹೋಗಿರುತ್ತೆ ಅಂತಂದರು, ಏನಕ್ಕಂದರೆ ಡಿಸ್ಪ್ಲೇನೇ ವರ್ಕ್ ಆಗ್ತಿಲ್ವಲ್ಲ ಗಾಡಿದು. ಸೊ ಅದಕ್ಕೆ ಇವ್ರ ಹತ್ರ ಒಂದ್ಸಲಿ ಕೇಳೋಣ, ಗಾಡಿ ಒಂದ್ಸಲಿ ಸ್ಟಾರ್ಟ್ ಆದರೆ ಸಾಕು, ಇಲ್ಲಿಂದ ಸ್ಟ್ರೈಟ್ ಎಲ್ಲೂ ನಿಲ್ಸಲ್ಲ, ಶೋರೂಮ್ಗೆ ಹೋಗ್ಬಿಡ್ತೀನಿ. ಫುಲ್ಲು ಟೆನ್ಷನ್ ಗುರು, ಬೆಳಗ್ಗೆಯಿಂದ ಒಂಥರ ಮೂಡೇ ಇರಲಿಲ್ಲ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ. ಆದರೂ ಅಟೆಂಡ್ ಮಾಡಿದೆ, ನೋಡಿದ್ರೆ ಈ ರೇಂಜಲ್ಲಿ ಗಾಡಿ ಕೈ ಕೊಟ್ಟೈತೆ. ನಾನು ಎಂಟಿ ಐತಲ್ಲ ಗುರು. ಸರ್ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಸಡನ್ನಾಗಿ, ಅಂದರೆ ಸ್ಟಾರ್ಟ್ ಆಗಿ ಆ ಕಡೆ ಓಡ್ ಬಂದೆ. ಸ್ಪೀಡೋಮೀಟ್ರು ಆನ್ ಆಗ್ತಿಲ್ಲ, ಏನು ಆನ್ ಆಗ್ತಿಲ್ಲ ತರಲ್ಲ. ಹಾಂ, ಆ ಕಡೆ ಇದೆ ಕಾಲೇಜ್ ಪಕ್ಕ ಇದೆಯಲ್ಲ, ಪಾರ್ಕಿಂಗ್ ಇದೆಯಲ್ಲ. ಹಾಂ, ಇದು ವಿಜಯ ಕಾಲೇಜ್ ಇದೆಯಲ್ಲ ಅಲ್ಲಿ. ಹಾಂ, ಸಿಗ್ನಲ್ ಹತ್ರ ಆ ಕಡೆ ಆಪೋಸಿಟಲ್ಲಿ ಇದೆ. ಹಾಂ, ಸೊ ಗಾಡಿನ ಅಲ್ಲಿಂದ ತಳ್ಕೊಂಬಂದು ನಮ್ಮ ಕಾಲೇಜಿಂದ ಇಲ್ಲಿ ಬಿಟ್ಟೆ. ಸೊ ಇವಾಗ ಟೈಮ್ ಬಂದು 3 ಗಂಟೆ ಆಗಿದೆ. ದುಮ್ಳೂರಲ್ಲಿ ವಿನಾಯಕ ಮೋಟರ್ಸ್ ಅಂತ ಒಂದು ಶೋರೂಮ್ ಇದೆ, ಅಲ್ಲಿಂದ ಒಬ್ಬರಿಗೆ ಕಾಲ್ ಮಾಡಿದ್ದೆ, ಗೌತಮ್ ಅಂತ. ಸೊ ಅವರಂದರು ಈಸಿದೇನೋ ಪ್ರಾಬ್ಲಮ್ ಆಗಿರುತ್ತೆ, ಒಂದ್ಸಲಿ ಚೆಕ್ ಮಾಡಿಸಿ ಅಲ್ಲಿ ಅಂತಂದರು. ಗಾಡಿ ಸ್ಟಾರ್ಟ್ ಆದರೆ ಸಾಕು, ತೊಗೊಳಕ್ಕೆ ಬಿಡ್ಬೇಕು. ಹೆಂಗಿದ್ರು ಲ್ಯಾಂಪ್ ಬೇರೆ ಹಾಕ್ಸೋಣ ಅಂತ ಇವತ್ತು ಹೋಗ್ತಿದ್ದೆ, ನೋಡಿದ್ರೆ ಹಿಂಗೆ ಆಗೋಯ್ತು. ಇವಾಗ ವೈರಿಂಗಾ? ಇದೇನು ಗುರು ಇದು? ಅಂದರೆ ಯಾವ ಥರ ಚೆಕ್ ಮಾಡ್ಬೇಕು ಭಯ್ಯ? ಅಲ್ಲ, ಗಾಡಿ ಇವಾಗ ಸ್ಟಾರ್ಟ್ ಆಗೋ ಥರ ಏನೂ ಆಗಲ್ವಾ? ಬ್ಯಾಟ್ರಿ ಎಲ್ಲ ಚಾರ್ಜ್ ಇದೆ, ಎಲ್ಲ ಚೆನ್ನಾಗಿದೆ. ಹಾಂ ಹಾಂ, ಅಲ್ಲ ಅಟ್ ಲೀಸ್ಟ್ ನಂಗೆ ಒಂಚೂರು ಗಾಡಿ ಸ್ಟಾರ್ಟ್ ಆಗೋ ಥರ ಏನಾದರೂ ಮಾಡಿಕೊಡಿ. ಮುಂದೆ ನೋಡಿದೆ ಬ್ಯಾಟ್ರಿ ಚಾರ್ಜ್ ಇದೆ, ಚೆನ್ನಾಗಿದೆ. ಮೇಡಮ್ ಸರಿ ನೋಡೋಣ. ಏನು ವರ್ಕೇ ಆಗ್ತಿಲ್ಲ, ಅಯ್ಯೋ ಸಡನ್ನಾಗಿ ಆಗೋಯ್ತು ಭಯ್ಯ ಹಿಂಗೆ. ಥೂ ಇವ್ರೇನಪ್ಪ ಆಗದೆ ಅಲ್ಲ ಅಂತವ್ರೆ, ಒಳ್ಳೆ ರೋದನೆ ಆಗೋಯ್ತು. ಯಾರಿಗೆ ಯಾರಿಗೆ ಫೋನ್ ಹಾಕೋದು ಇವಾಗ? ಇರಿ, ಧೀರಜಿಗೆ ಫೋನ್ ಕಾಲಕ್ಕನ. ಸೊ ಅದು ಹಿಂದೆ ಲ್ಯಾಂಪ್ದೊಂದು ಲೈಟ್ ಹೊಡೆದೋಗಿತ್ತಲ್ಲ, ಸೊ ಅದರಿಂದನೇ ಶರ್ಟ್ ಆಗ್ತಿರೋದು ಅಂತ ಹೇಳಿದರು. ಸೊ ಅದಕ್ಕೆ ಅದನ್ನು ಬಿಚ್ಚಿಬಿಟ್ಟು ಅದನ್ನು ಪೂರ್ತಿನೇ ತೆಗೆಸ್ಬಿಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಧೀರಜಿಗೆ ಕಾಲ್ ಮಾಡಿದ್ದೆ, ಧೀರಜ್ ಕೂಡ ಬರ್ತಿದ್ದಾನೆ. ಇನ್ನು ಏನಾದರೂ ಆಗಿಲ್ಲ ಅಂತಂದರೆ ಧೀರಜ್ನ ಕರ್ಕೊಂಡು ಟೋ ಮಾಡಬೇಕಷ್ಟೆ. ಸೊ ಕೊನೆಗೂ ಇದೊಂದು ವೈರು ತೆಗೆದ್ವಿ ಆಚೆ, ಇದು ಇಲ್ಲಿ ಒಳಗಡೆ ಇದೆಯಲ್ಲ ನೋಡಿ, ಇಲ್ಲಿ ತೋರಿಸ್ತೀನಿ. ಇಲ್ಲಿ ಏನು ಕಾಣಿಸ್ತಿದೆ, ಇದು ಇದರಿಂದ ಶಾರ್ಟ್ ಆಗ್ತಿತ್ತು. ಇದು ಒಂದಕ್ಕೊಂದು ಹಿಂಗೆ ಟಚ್ ಆದಾಗ ಅದು ಶಾರ್ಟ್ ಆಗುತ್ತೆ. ಸೊ ಎಲ್ಲ ಮತ್ತೆ ರೀಫಿಟ್ಟಿಂಗ್ ಆಗ್ತಿದೆ. ಇವಾಗ ದುಮ್ಳೂರಿಗೆ ಹೋಗಬೇಕು ವಿನಾಯಕ ಮೋಟರ್ಸ್ಗಲ್ಲಿ, ಅಲ್ಲಿ ಹೋಗಿ ಗೌತಮ್ ಅವ್ರ ಹತ್ರ ಮಾತಾಡಿದ್ದೀನಿ. 6 o'clock ಒಳಗಡೆ ಬನ್ನಿ ಬ್ರೋ, ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹೋಗಿ ಇವಾಗ ಒಂದ್ಸಲಿ ನೀಟಾಗಿ ಇದೊಂದು ಹಾಕ್ಸ್ಬಿಟ್ಟು ಒಂದ್ಸಲಿ ವೈರಿಂಗ್ ಎಲ್ಲ ಚೆಕ್ ಮಾಡಿಸ್ಬಿಡೋಣ, ಏನಕ್ಕಂದರೆ ಮತ್ತೆ ಇಶ್ಯೂಸ್ ಎಲ್ಲ ಬರಬಾರ್ದಲ್ವಾ, ಗಾಡೀಲಿ ಚೆನ್ನಾಗಿರಲ್ಲ ಮತ್ತೆ ಮತ್ತೆ ಬರ್ತಿದ್ರೆ. ಸೊ ಇನ್ನೇನು ಗಾಡಿ ರೆಡಿ ಆಯಿತು, ಒಂದ್ಸಲಿ ಸ್ಟಾರ್ಟ್ ಮಾಡಬೇಕು, ಸ್ಟಾರ್ಟ್ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ. ಸೊ ಗಾಡಿ ಆನ್ ಆಯಿತು ನೋಡಿ, ಇಲ್ಲಿ ಇಂಡಿಕೇಟರ್ಸ್ ಆಮೇಲೆ ಡಿ ಆರ್ ಎಲ್ಲ ಎರಡು ಆನ್ ಆಗಿದೆ. ಇನ್ನು ಇದನ್ನು ವೈರಿಂಗ್ ಹಾಕಿದ್ರೆ ಇದೊಂದು ಆನ್ ಆಗುತ್ತಿಂದೆ, ಬ್ರೇಕ್ ಲೈಟ್ಸ್ ಎಲ್ಲ ನೀಟಾಗಿ ವರ್ಕ್ ಆಗ್ತಿದೆ. ಧೀರಜ್ ಹಲೋ, ಒಂದ್ಸ ಇಲ್ಲೇ ಅಂಗಡಿ ಅದೇ ಕಣ, ಐ ಸ್ಟ್ರೀಟ್ ಪಕ್ಕದ ರೋಡು. ಹಾಂ, ನೀನೆಲ್ಲಿದ್ಯಾ? ಸೊ ಈ ಅಂಗಡಿ ಹೆಸರು ಬಂದು ಪ್ರೋ ಆಟೋಮೋಟಿವ್ಸ್ ಅಂತ. ಸೊ ಇದು ಜಯನಗರಿಂದ ಇಲ್ಲಿ ಒಳಗಡೆ ಬರಬೇಕು. ನಮ್ಮ ಜಯನಗರಲ್ಲಿ ಹೈ ಸ್ಟ್ರೀಟ್ ಅಂತ ಕೇಳಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಅಲ್ಲಿ ಪಕ್ಕದ ಒಂದು ರೋಡ್ ಇದೆ, ಆ ರೋಡ್ ತೊಗೊಂಡು ಇಲ್ಲಿಂದ ಸ್ಟ್ರೀಟ್ ಅದು ಇಲ್ಲಿಗೆ ಕರ್ಕೊಂಬರುತ್ತೆ ಆ ರೋಡು, ಅಂದರೆ ಡೆಡ್ ರೋಡ್ ಇದು. ಡೆಡ್ ಬಂದು ಇಲ್ಲಿ ಲೆಫ್ಟ್ ತೊಗೊಂಡಿದ ತಕ್ಷಣ ನಿಮ್ಗೆ ರೈಟ್ ಸೈಡಲ್ಲಿ ಅಂಗಡಿ ಸಿಗುತ್ತೆ. ಫೈನಲ್ಲಿ ಗಾಡಿ ಸ್ಟಾರ್ಟ್ ಆಯ್ತು ಗುರು, ಇವಾಗ ಸ್ವಲ್ಪ ಉಸಿರಾಡ್ಬೋದು ಪರವಾಗಿಲ್ಲ. ಉಫ್, ಇಲ್ಲ ನಾನು ಹಂಗೆ ಅನ್ಕೊಂಡಿದ್ದೆ ಟೋಲ್ ಹೊಡಿಬೇಕು ಅಂತ. ಪರವಾಗಿಲ್ಲ, ಗಾಡಿ ಆನ್ ಆಗೋಯ್ತಲ್ಲ ನೋಡು, ವೈರಲ್ಲೇ ಎಸ್ತಿದ್ದೀನಿ ಡಸ್ಟ್ಬಿನಲ್ಲಿ. ಸೊ ನಾನು ರೆಡಿ ಮಾಡಿಸಿದ ಅಂಗಡಿ ಬಂದು ಪ್ರೋ ಆಟೋಮೋಟಿವ್ಸ್ ಅಂತ. ಗಾಡಿ ಅಂದರೆ ಈ ಸ್ಟೋರಲ್ಲಿ ಮೇನ್ ಏನು ಅಂತಂದರೆ ಎಲ್ಲ ಗಾಡಿನೂ ರೆಡಿ ಮಾಡ್ತಾರೆ, ಲೈಕ್
ನೀವು ನೀವಲ್ಲಿ ನೋಡ್ತಾ ಇರ್ಬೋದು ಎಷ್ಟೋ ಜನ ಆರಾರು ಹೊಂದಿದೆ. ಆಮೇಲೆ ಈಗ ಜಸ್ಟ್ ಒಂದು ಬುಜ ಒಂದೋಯ್ತು. ಸೊ ಎಲ್ಲ ಗಾಡಿ ಎಲ್ಲ ಥರನೂ ರೆಡಿ ಮಾಡ್ತಾರೆ. ಸೊ ನೀವು ಯಾರಾದರೂ ಗಾಡಿ ರೆಡಿ ಮಾಡಿಸ್ಬೇಕು ಅಂತಂದರೆ ಇಲ್ಲಿಗೆ ಬನ್ನಿ, ಒಂದ್ಸಲಿ ಚೆಕ್ ಮಾಡಿ. ಇಲ್ಲಿಗೆ ಬಂದು ಮೇಡಮ್ ಇರ್ತಾರೆ, ಆಮೇಲೆ ಸರ್ ಒಬ್ಬರು ಬರ್ತಾರೆ. ಹಾಂ ಸರ್, ಹೆಸರು ಮಾತಾಡಿಸ್ತೀನಿ ನಿಮ್ಮ ಹತ್ರ ಇವಾಗ. ಸರ್ ನಿಮ್ಮ ಹೆಸರು? ಸಾರಿ, ಶೇಖ್. ಯಪ್. ಸೊ ಇವ್ರು ಇರ್ತಾರೆ ಈ ಸ್ಟೋರಲ್ಲಿ. ಸೊ ಇವ್ರನ್ನ ನೀವು ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಲೈಕ್ ನಿಮ್ಗೆ ಯಾವ ಥರ ಗಾಡಿ ರೆಡಿ ಮಾಡ್ಬೇಕು ಆ ಥರ ಎಲ್ಲ ಮಾಡ್ತಾರೆ. ಸರ್ ರ್ಯಾಪಿಂಗ್ ಎಲ್ಲ ಮಾಡ್ತಿರಲ್ಲ? ಇಲ್ಲ. ಸೊ ಇಲ್ಲಿಗೆ ಬಂದು ಒಂದ್ಸಲಿ ಟ್ರೈ ಮಾಡಿ. ಸರ್ ಇರ್ತಾರೆ, ಸರ್ ಹತ್ರ ಮಾತಾಡಿ ಒಂದು ರೀಸನಬಲ್ ಪ್ರೈಸಲ್ಲೇ ಮಾಡಿಕೊಡ್ತಾರೆ. ಸೊ ಈ ಅಂಗಡಿದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ನಮ್ಮ ಬ್ರೋ S1000RR ಸ್ಟಾರ್ಟ್ ಮಾಡಿ ಒಂದ್ಸಲಿ ಅವ್ರದ್ದು ಆಕ್ರೋಪೋವಿಕ್ನ ತೋರಿಸ್ತಾರೆ. ನೆಕ್ಸ್ಟ್ ಲೆವೆಲ್ ಸೌಂಡ್ ಇದೆ. ಸೊ ನಾನು ನಿಮಗೋಸ್ಕರ ಮತ್ತೆ ನಿಲ್ಲಿಸಿ ಮತ್ತೆ ಸ್ಟಾರ್ಟ್ ಮಾಡಿಸ್ತಾ ಇದ್ದೀನಿ. ಏನೋ ಮಾತಾಡೋದು ಕೇಳಿಸಲ್ಲ. ಓ, ನೆಕ್ಸ್ಟ್ ಲೆವೆಲ್ ಪಾಪ್ ಹೊಡಿಯುತ್ತಪ್ಪ ಇದು, ಕ್ರೇಜಿ ಇದೆ ಮಾತ್ರ. ಸೊ ಈ ಮಾಡೆಲ್ ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಎಲ್ಲರಿಗೂ ಗೊತ್ತಿರೋದೆ ಈ ಮಾಡೆಲ್ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ. ಏನಕ್ಕಂದರೆ ಇವಾಗ ಅಪ್ಕಮಿಂಗ್ ಎಲ್ಲ ಬೇರೆ ಬೇರೆ ಏರೋಡೈನಮಿಕ್ಸ್ ಎಲ್ಲ ಕೊಟ್ಟಿದ್ದಾರಲ್ಲ. ಸೊ ಇದು ಒಂಥರ ಲಿಮಿಟೆಡ್ ಅಡಿಷನೇ. 2012 ಮಾಡೆಲ್ ಇದು, ಮಾತ್ರ ಸಕ್ಕತ್ತಾಗಿದೆ ಗುರು ಗಾಡಿ. ಏನು ಗುರು ಸ್ಪೀಡೋಮೀಟ್ರು, ವಾಹ್ ಕ್ರೇಜಿ ಇದೆ ಮಾತ್ರ. ನಾನು ಇದೇ ಫಸ್ಟ್ ಟೈಮು ಇದು ಮಾಡ್ತಿರೋದು, ರೇವ್ ಮಾಡ್ತಿರೋದು. ಕ್ರೇಜಿ ಕ್ರೇಜಿ ಬೈಕ್. ಸೊ ನೀವು ಬಂದರೆ ಇಲ್ಲಿ ಈ ಗಾಡಿ ನೋಡ್ಬೋದು. ಸರ್ ಈ ಗಾಡಿ ಇಲ್ಲೇ ಇರುತ್ತಾ? ಅಂದರೆ ನಿಮ್ಮದೇ ಅಲ್ವಾ ಗಾಡಿ ಇದು? ಓಕೆ. ಸೊ ಈಗ ನೀವು ಬಂದರೆ ಈ ಗಾಡಿನ ಇಲ್ಲಿ ನೋಡ್ಬೋದು. ಸೇಲ್ ಇಲ್ಲ, ಇಟ್ಸ್ ಫಾರ್ ಸೇಲ್. ಓಕೆ. ಸೊ ಗಾಡಿ ಸೇಲ್ಗೂ ಇದೆ. ನೀವು ಬಂದರೆ ನೀವು ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ಈ ಗಾಡಿ ನೋಡ್ಬೋದು ಇಲ್ಲಿ. ಹಲೋ, ಸಕ್ಕತ್ತಾಗಿದೆ ಗಾಡಿ. ನೋ ಕಾಮೆಂಟ್ಸ್. ಏ ಬಾರ ಮಚ್ಚ, ಬೇಗ ಅಲ್ಲ ಟೈಮ್ ಆಗೈತ್ಲ, 6 ಗಂಟೆ ಅಷ್ಟೊತ್ತಿಗೆ ಹೋಗ್ಬೇಕು. ಯಪ್ಪ, ಕೊನೆಗೂ 2 ಅವರ್ ಆಗೋಯ್ತು ಗುರು ಇದನ್ನು ರೆಡಿ ಮಾಡಿಸೋ ಅಷ್ಟೊತ್ತಿಗೆ. ಅವ್ರದ್ದೊಂದು ಬುಜ ಸೇಲ್ ಆಗ್ತಿತ್ತಲ್ಲ, ಸೊ ಅದರಿಂದ ಸ್ವಲ್ಪ ಲೇಟ್ ಆಗೋಯ್ತು. ಸೊ ಬನ್ನಿ ಇವಾಗ ಫಸ್ಟು. ಇವಾಗ ಫಸ್ಟು ಶೋರೂಮ್ ಹತ್ರ ಹೋಗ್ಬೇಕು. ನೀವು ಫೋನ್ ಮಾಡಿದ್ದೆ ಅವ್ರಿಗೆ, ಲ್ಯಾಂಪ್ದೊಂದು ಹಾಕ್ಸ್ಬಿಡೋಣ ಅಂತ. ಇವಾಗಲೇ ಹೋಗ್ಬಿಟ್ಟು ಅದೇ ಒಂದ್ಸಲ ಇ ಸಿ ಯು ಎಲ್ಲ ಚೆಕ್ ಮಾಡಿಸ್ಕೊಂಡು ಏನಾದರೂ ಪ್ರಾಬ್ಲಮ್ ಇದ್ರೆ ಅಲ್ಲೇ ಸರಿ ಮಾಡಿಸ್ಬಿಡೋಣ. ಇವಾಗ 6 ಗಂಟೆ ಒಳಗಡೆ ಹೋಗ್ಬೇಕು ಅಲ್ಲಿಗೆ. ನಾನು ಬರೀ ಟೇಪ್ ಹಾಕ್ಸೋಣ ಅನ್ಕೊಂಡೆ, ಆಮೇಲೆ ಬೇಡ ಫುಲ್ ತೆಗ್ಸ್ಬಿಡೋಣ ಅನ್ಬಿಟ್ಟು ಅದಕ್ಕೆ ಪೂರ್ತಿ ತೆಗ್ಸಿದ್ದು. ಸೊ ಬನ್ನಿ ಇವಾಗ ಫಸ್ಟ್ ಶೋರೂಮ್ ಹತ್ರ ಹೋಗ್ಬಿಡೋಣ. ಜಯನಗರಿಂದ ದೊಮ್ಳೂರ್ಗೆ 40 ಮಿನಿಟ್ಸಲ್ಲಿ ಬಂದಿದ್ದೀವಿ, ಪರವಾಗಿಲ್ಲ. ಹೆಂಗೆ ಚಚ್ಚಾಡಿದ್ದೀವಿ ಅಂತಂದರೆ ಸೀರಿಯಸ್ ಆಗಿ ಅದನ್ನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ನನ್ನ ಗೋಪ್ರಲ್ಲಿ ಬ್ಯಾಟ್ರಿ ಕಡಿಮೆ ಇದೆ ಅದಕ್ಕೆ. ಗೌತಮ್ ಬ್ರೋ ಇಲ್ಲೇ ಇದ್ದಾರೆ. ಹ್ಞೂ ಬ್ರೋ, ಆಯಿತು ಆರಾಮ. ಅದೇ ವೈರಿಂದನೇ ಆಗಿತ್ತು ಅದು. ಅದು ಶಾರ್ಟ್ ಆಗಿತ್ತು, ಫ್ಯೂಸ್ ಏನಾಗಿರಲಿಲ್ಲ ಅಂತಂದ್ರು ಅವರು. ಏನು ಪ್ರಾಬ್ಲಮ್ಸ್ ಎಲ್ಲ ಏನಿಲ್ಲ ಬ್ರೋ, ಅದೊಂದು ಶಾರ್ಟ್ ಆಗಿತ್ತಲ್ಲ, ಅದು ಒಂದ್ರಿಂದಾನೇ ನಿಮಗೆ ಈ ಥರ ಪ್ರಾಬ್ಲಮ್ ಆಗಿರುತ್ತೆ. ಅಷ್ಟೊಂದೆಲ್ಲ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ಗಾಡಿಗೆ ಅಂತಂದರು. ಸರಿ ಬ್ರೋ, ಆಯಿತು ಅಂತಂದೆ. ಯಾವುದಕ್ಕೆ ಒಂದ್ಸಲಿ ವೈರಿಂಗ್ ಎಲ್ಲ ಚೆಕ್ ಮಾಡಿಸಿದ್ರೆ ನಿಮ್ಮದಿ. ಸೊ ಫೈನಲಿ ಬಿಲ್ಲೆಲ್ಲ ಆಯಿತು. ಸೊ ಬಿಲ್ ಬಂದು ನಮಗೆ 283 ಹಾಕಿದ್ದಾರೆ. ಅಂದರೆ ಪೂರ್ತಿ ವೈರಿಂಗ್ ಎಲ್ಲ ಚೆಕ್ ಮಾಡಿ, ಆಮೇಲೆ ಹಿಂದ್ಗಡೆ ಅದೊಂದು ಲ್ಯಾಂಪ್, ಏನದು ಲ್ಯಾಂಪ್ ಲೈಟಾ, ಹಾಂ ನಂಬರ್ ಪ್ಲೇಟ್ ಲೈಟ್ ಹಾಕಿ 283 ಮುಗ್ದೋಗೈತಲ್ಲ ಅದನ್ನ ಹೇಳು ಭಯ್ಯ. ಇದೇ ಹಾಂ, ಥ್ಯಾಂಕ್ ಯು.
ಸೊ ಗೈಸ್ ಇವತ್ತಿನ ವ್ಲಾಗ್ ನೋಡಿದ್ರಲ್ಲ ನಿಮಗೆ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಕಮೆಂಟ್ ಹಾಕಿ ನಾನು ನಿಮಗೆ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಒಂದು ಹೊಸ ಕಂಟೆಂಟ್ ಜೊತೆ ಸೊ ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್ ಸಿ ಯು ಬೈ ಬಾಯ್.